ಹಲೋ ಗೈಸ್, ನಾನು ನಿಮ್ಮ ಚೇತನ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಅಹಮದಾಬಾದ್ ಸ್ಟೇಡಿಯಮ್ ಸೂಪರ್ ಆಗಿ ಸಜ್ಜಾಗಿತ್ತು. ಇವತ್ತಿನ ಮ್ಯಾಚು ವಿರಾಟ್ ಕೊಹ್ಲಿ ಇಂಡಿಯನ್ ಟೀಮ್ ಕ್ಯಾಪ್ಟನ್ ವರ್ಸಸ್ ಇಂಡಿಯನ್ ಟೀಮಿನ ವಿಕೆಟ್ ಕೀಪರ್ ಮ್ಯಾಚ್. ಇವತ್ತು ಸೂಪರ್ ಆಗಿ ನಡೆದಿದೆ ಮ್ಯಾಚು. ಫಸ್ಟ್ ಇನ್ನಿಂಗ್ಸ್ ಕಂಪ್ಲೀಟ್ ಆಗಿದೆ. ಬೆಂಕಿ ಅಂತ ಆಟ ಆಡಿದ್ರು. ಯಾರ್ ಸಿಯರ್ ಚೆನ್ನಾಗಿ ಆಡಿದ್ರು. ಟಾಸ್ ಗೆದ್ದಂಥ ರಿಷಭ್ ಪಂತ್ ಪಡೆ ಬೌಲಿಂಗ್ನ ಚೂಸ್ ಮಾಡ್ತು. ಆರ್ ಸಿ ಬಿ ಬ್ಯಾಟಿಂಗ್ನ ತಗೊಂತು. ಸ್ಟಾರ್ಟಿಂಗಲ್ಲೇ ಆಘಾತ, ಚೆನ್ನಾಗಿ ಆಡ್ತಿದ್ರು ವಿರಾಟ್ ಕೊಹ್ಲಿ ಪಡಿಕಲು. ಆದರೆ ವಿರಾಟ್ ಕೊಹ್ಲಿ 12 ರನ್ಸ್ಗೆ ಆವಿಶ್ ಖಾನ್ ಅವ್ರಿಗೆ ಬೋಲ್ಡ್ ಆದರು. ಸೂಪರ್ವಾಗಿತ್ತು. 30 ರನ್ಗಳ ಪಾರ್ಟ್ನರ್ಶಿಪ್ ಏನೋ ಬಂದಿತ್ತು, ಆದರೆ ಸೂಪರ್ವಾಗಿ ಬೌಲಿಂಗ್ ಮಾಡಿದ್ರು ಆವಿಶ್ ಖಾನ್ ಅವರು. ಇನ್ಸೈಡ್ ಎರ್ಜ್ ಆಗಿ ವಿರಾಟ್ ಕೊಹ್ಲಿ ಔಟ್ ಆಗ್ತಾರೆ. ಅದಾಗಿದ ತಕ್ಷಣವೇ ಈಶಾಂತ್ ಶರ್ಮಾ ನೆಕ್ಸ್ಟ್ ಓವರ್ ಬಂದು ನಮ್ಮ ಡಿ ಡಿ ಪಿ ದೇವದತ್ ಪಡಿಕಲ್ ಅವರ ವಿಕೆಟ್ ಕೂಡ ತಗೊತಾರೆ. 17 ರನ್ಗೆ ದೇವದತ್ ಪಡಿಕಲ್ ಔಟ್ ಆದರು. ವಿರಾಟ್ ಕೊಹ್ಲಿ 12 ರನ್ಸ್ಗೆ ಔಟ್ ಆದರು. ಅದಾದಮೇಲೆ ಬಂದಂಥ ಗ್ಲೆನ್ ಮ್ಯಾಕ್ಸ್ವೆಲ್ ಕೂಡ 1 ರೇಂಜ್ಗೆ ಆಡ್ತಾಯಿದ್ರು. 2 6 1 4ನ ಹೊಡೆದಿದ್ರು. ಅವರು ಕೂಡ 25 ರನ್ಗೆ ಔಟ್ ಆಗ್ತಾರೆ. ಅಮಿತ್ ಮಿಶ್ರ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲಿ ಯೂಸ್ ಆಗುತ್ತೆ. ಇವತ್ತು ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಎಂಟ್ರಿ ಹೋದಂತ ರಜತ್ ಪಡಿದವರು ಸಾಲಿಡ್ ಆಗಿ ಕಾಣಿಸ್ತಿದ್ರು. ಆದ್ರೆ ಒಂದು ಸೂಪರ್ ಶಾಟ್ ಏನೋ ಹೊಡೆದಿದ್ರು, ಆದ್ರೆ ಈಸಿ ಕೈಗೊಡಾಯ್ತು. ಅದಾದ್ಮೇಲೆ ಬಂದಂತ ಇನ್ನಿಂಗ್ಸ್ ಸೂಪರ್ವಾಗಿ ಆಡದಂತ ಎ ಬಿ ಡಿವಿಲಿಯರ್ಸ್ ಅವರು ಇವತ್ತಿನ ಮ್ಯಾಚ್ ಅಲ್ಲಿ 75 ರನ್ಸ್ನ ಬಾರಿಸಿದ್ದಾರೆ. 42 ಬಾಲ್ಗೆ 75 ರನ್ ಬಾರಿಸಿದ್ದಾರೆ. 5 ಭರ್ಜರಿ ಸಿಕ್ಸರ್ಗಳು, 3 ಭರ್ಜರಿ 4ಗಳು, 178 ಸ್ಟ್ರೈಕ್ರೇಟ್ ಅಲ್ಲಿ ಬ್ಯಾಟಿಂಗ್ ಆಡಿದರೆ. ಇವ್ರಿಗೆ ಜತೆ ಆಟ ಕೊಟ್ಟಿದ್ದಾರಪ್ಪ ಅಂದರೆ ಸ್ಟಾರ್ಟಿಂಗ್ ಅಲ್ಲಿ ರಜತ್ ಪಡಿದರ್ ಅವರು ಒಂದು ಜದಾ ಆಟ ಕೊಟ್ಟರು. ಅದಾದ್ಮೇಲೆ ವಾಷಿಂಗ್ಟನ್ ಸುಂದರ್ ಏನಕ್ಕೆ ಬಂದರು ಅಂತ ಮತ್ತೊಂದು ಪ್ರಶ್ನೆ ಆಗಿದೆ. 9 ಬಾಲ್ಗೆ 6 ರನ್ ಹೊಡೆದ್ರು ವಾಷಿಂಗ್ಟನ್ ಸುಂದರ್ ಅವರು. ಅದಾದ್ಮೇಲೆ ಡ್ಯಾನಿಯಲ್ ಸ್ಯಾಮ್ಸ್ ಬಂದರು. ಇಲ್ಲಿ ಡ್ಯಾನಿಯಲ್ ಸ್ಯಾಮ್ಸ್ನ ಪ್ರಮೋಟ್ ಮಾಡ್ಬೋದಾಗಿತ್ತು, ಆರ್ ಸಿ ಬಿ ಟೀಮು ಪ್ರಮೋಟ್ ಮಾಡಿಲ್ಲ. ಫೈನಲಿ ಇಟ್ಸ್ ಎ ಬಿ ಡಿವಿಲಿಯರ್ಸ್ ಶೋ. ಇವತ್ತಿನ ಮ್ಯಾಚ್ ಅಲ್ಲಿ ಎ ಬಿ ಡಿವಿಲಿಯರ್ಸ್ ಅವರ ಕಂಪ್ಲೀಟ್ ಐ ಪಿ ಎಲ್ ಹಿಸ್ಟ್ರಿಯಲ್ಲಿ 5000 ರನ್ ಕೂಡ ಒಂದು ಬಾರಿಸಿದ್ದಾರೆ. ಅದೇ ಟೈಮಲ್ಲಿ 75 ರನ್ ಬಾರಿಸಿದ್ದಾರೆ. ಆರ್ ಸಿ ಬಿ ಟೀಮು ಸಂಕಷ್ಟಕ್ಕೆ ಸಿಲುಕಿತು. ಓಪನರ್ಸ್ ಮತ್ತೊಮ್ಮೆ ಫೇಲ್ ಆದ್ರಂದ್ರೆ 17 ರನ್ಗಳನ್ನ ಹೊಡೆದ್ರು. ರಜತ್ ಪಡಿದರ್ ಒಂದು ಒಳ್ಳೆ ಸಾಲಿಡ್ ಇನ್ನಿಂಗ್ಸ್ನ ಕೊಟ್ಟರು. ಸೂಪರ್ವಾಗಿ 6 ಹೊಡೆದ್ರು, 4ಗಳನ್ನೂ ಹೊಡೆದ್ರು. ಅದಾದಮೇಲೆ ಎ ಬಿ ಡಿವಿಲಿಯರ್ಸ್ ಶೋ ಫುಲ್ ಕಂಪ್ಲೀಟ್ ಆಗಿತ್ತು. 360 ಡಿಗ್ರಿ ಶಾಟು ಮತ್ತೊಮ್ಮೆ ಇಲ್ಲಿ ನಾವು ನೋಡಬಹುದು. ಲಾಸ್ಟ್ ಓವರಲ್ಲಿ 3 ಸಿಕ್ಸರ್ ಕೂಡ ಬಾರಿಸಿದ್ರು, ಆದರೆ ಲಾಸ್ಟ್ ಬಾಲ್ 1 6 ಹೋಗಿದ್ರೆ. ಆರ್ ಸಿ ಬಿಯ ಟಾರ್ಗೆಟ್ ಸೂಪರ್ವಾಗಿತ್ತು. ಆರ್ ಸಿ ಬಿ ಫೈನಲಿ 171 for 5 ವಿಕೆಟ್ಸ್ನ ಕಳ್ಕೊಂಡಿದೆ. 20 ಓವರ್ ಕಂಪ್ಲೀಟ್ ಮಾಡಿದೆ. ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ ಅವರು 172 ರನ್ಸ್ನ ಬಾರಿಸಬೇಕಾಗುತ್ತೆ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಬೇಗ ಜಾಯ್ನ್ ಆಗಿ ನಾವು ಅಲ್ಲೂ ಕೂಡ ಫಾಸ್ಟಾಗಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಪ್ರತಿಯೊಂದು ಆರ್ ಸಿ ಬಿ ಮ್ಯಾಚ್ಗೆ ನಾನು ನಿಮಗೆ ಲೈವ್ ಸ್ಕೋರ್ ಕೂಡ ಕೊಡ್ತೀನಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫ್ರೀ ರೀತಿ ಗೆಳೆಯರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗೂ ಇದೇ ಥರ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ.